ರಾಯಲ್ ಎನ್ಫೀಲ್ಡ್ ಅನ್ನ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಗ್ಲೌಸ್ ಎಲ್ಲ ರಾಯಲ್ ಎನ್ಫೀಲ್ಡ್ ಎಲ್ಲ ಬ್ರ್ಯಾಂಡೆಡ್. ಸೊ ಹಾಗೆ ಶೂ ಕೂಡ ಸಿಗುತ್ತವೆ, ಸೊ ಆ ಥರ ಮಾಡೆಲ್ಲ. ಸೊ ಟಾಪ್ ಬಾಕ್ಸ್ ಸಿಗುತ್ತೆ. ರಾಯಲ್ ಎನ್ಫೀಲ್ಡ್ ಅವ್ರ ಜಾಕೆಟ್ ನೋಡೋಣ, ಶೋರೂಮಲ್ಲಿ ಯಾವ ಗಾಡಿ ಇದೆ ಅಂತ. ಇದನ್ನ ನೋಡೋಕೆ ಒಂಥರ ಮಜಾ ಇದೆ ಗಾಡಿ. GT20 ರೆಸ್ಟ್ ರೂಮು ವಿತ್ AC. ನೀವು ಗಾಡಿ ಏನಾದ್ರು ಸರ್ವಿಸ್ ಆಗ್ತಾ ಇದ್ರೆ ಆರಾಮ್ ಇಲ್ಲಿಂದ ನೋಡ್ಬೋದು. ಸೊ ಹಿಮಾಲಯಿಂದು ಫುಲ್ಲು ಬಾಡಿನ ಬಿಚ್ಚಿಟ್ಟು ಬಿಟ್ಟಿದ್ದಾರೆ. ನನಗೆ ಇಷ್ಟ ಆಗಿದೆ ಅಂದರೆ ಈ ಶೋರೂಮ್. ರಾಯಲ್ ಎನ್ಫೀಲ್ಡ್ ಅಂದ್ರೆ ಏನು ಹೇಳ, ಬ್ರ್ಯಾಂಡ್ ಆಫ್ ಇಂಡಿಯಾ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದಿದ್ದೀನಿ. ನಾವು ಕೂಡ ರಾಯಲ್ ಎನ್ಫೀಲ್ಡ್ ಲವರ್ಸ್. ಬಟ್ ಏನು ಗೊತ್ತಾ, ಗಾಡಿ ಒಂಥರ ಆನಿ ಇದ್ದಂಗೆ, ಅದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಮಗೆ ಸ್ಪೋರ್ಟ್ಸ್ ಸೆಕ್ಷನ್ ಇಷ್ಟ ಅಂತೇಳಿ ಸ್ಪೋರ್ಟ್ಸ್ ಬೈಕ್ ತೊಗೊಂಡೆ. ಇನ್ ಫ್ಯೂಚರ್ ನೋಡೋಣ, ಆದರೆ ಒಂದು ರಾಯಲ್ ಎನ್ಫೀಲ್ಡನ್ನು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಇನ್ ಫ್ಯೂಚರ್, ಗೊತ್ತಿಲ್ಲ ಯಾವ್ದು ಇಡ್ಬೇಕಂತೇಳಿ. ಸೊ ನನ್ನ ಕನಸಲ್ಲಿ ಇರೋದು ಒಂದು ಸ್ಪೋರ್ಟ್ಸ್ ಬೈಕು, ಇಲ್ಲ ಒಂದು ಅಡ್ವೆಂಚರ್ ಬೈಕ್ ಇಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅಡ್ವೆಂಚರ್ ಅಂದರೆ ರಾಯಲ್ ಎನ್ಫೀಲ್ಡ್, ಎನ್ಫೀಲ್ಡಲ್ಲಿ ಹಿಮಾಲಯನ್ ಇದೆ. ಸೊ ನೋಡುವ ಯಾವ ರೀತಿ ಅಂತ ಗೊತ್ತಿಲ್ಲ. ಸೊ ಬನ್ನಿ ಪ್ರೆಸೆಂಟ್, ಇವಾಗ ಶೋರೂಮ್ ಹೋಗೋಣ. ಅದೇ ಶೋರೂಮಲ್ಲಿ ಯಾವ ಗಾಡಿ ಇದಾವೆ ಏನಂತ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗುವ. ನಾವು ಇವಾಗಿರೋದು PB ರೋಡ್, ಇದು PB ರೋಡು. ಹಿಂಗೆ ಸ್ಟ್ರೈಟ್ ಹೋದರೆ ರೇರ್ಗೆ ಹೋಗ್ತೀವಿ. ಬರೋ ದಾವಣಗೆರೆ ಎಲ್ಲ ಶೋರೂಮ್ಗಳು ಇದೇ ರೋಡಲ್ಲೇ ಇರೋದು. ನಾವು ವೀರೇಶ್, ಸೊ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಇದ್ದೀವಿ. ಸೊ ಬನ್ನಿ ಹೊರಗಡೆ ಹೋಗೋಣ. ಹೇಳ್ಬೇಕಂದ್ರೆ ದಾವಣಗೆರೆ ಇರೋಕ್ಕೆ ಇಷ್ಟು ವರ್ಷ ಆಯಿತು. ಸೊ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಬರ್ತಾ ಇದ್ದೀನಿ. ಸೊ ನಮ್ಮ ಮನೆ ಹತ್ರ ಒಂದು ಶೋರೂಮ್ ಇದೆ ರಾಯಲ್ ಎನ್ಫೀಲ್ಡ್, ಬಟ್ ಈ ಶೋರೂಮಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಮೇಡ್ ಲೈಕ್ ಗನ್ ಫ್ರೆಂಡ್ಸ್, ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ನಿಮಗೆ ಹೆಲ್ಮೆಟ್ ಕೂಡ ಸಿಗುತ್ತೆ. ಸೊ ನಿಮ್ಗೆ ಯಾವ ಕೆಟಗರಿ ಬೇಕು ಆ ಕೆಟಗರಿ, ಸ್ಪೋರ್ಟ್ಸಿಂದ ಎಲ್ಲ ಸಿಗುತ್ತೆ ನಿಮಗೆ. ಸೊ ನಿಮಗೆ ಹಾಫ್ ಹೆಲ್ಮೆಟ್ ಕೂಡ ಸಿಗುತ್ತೆ. ಸೊ ಹಾಗೆ ನಿಮಗೆ ಟೀಶರ್ಟ್ಸು, ಹಾಗೆ ಗ್ಲೌಸ್ ಎಲ್ಲ ರಾಯಲ್ ಎನ್ಫೀಲ್ಡ್ ಎಲ್ಲ ಬ್ರ್ಯಾಂಡೆಡ್. ಸೊ ಹಾಗೆ ಶೂ ಕೂಡ ಸಿಗುತ್ತವೆ. ಸೊ ಇವೆಲ್ಲ ಗಾಡಿಗಳು ಮಾಡೆಲ್ಲು, ಸೊ ಸ್ಟಾರ್ಟಿಂಗ್ ಬರುತ್ತಲ್ಲ ಮಾಡೆಲ್ಲು, ಸೊ ಆ ಥರ ಮಾಡೆಲ್ಲು. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಸೊ ಹಾಗೆ ನಿಮಗೆ ಟಾಪ್ ಬಾಕ್ಸ್ ಸಿಗುತ್ತೆ ರಾಯಲ್ ಎನ್ಫೀಲ್ಡಿಂದ, ಹಾಗೆ ವಿಂಡ್ಶೀಲ್ಡ್ ಎಲ್ಲ ಸಿಗ್ತಾವಲ್ಲ, ವೀಲು, ಸೀಟು, ಎಕ್ಸ್ಟ್ರಾ ಸೀಟು, ಹೀಗೆ ರೈಡಿಂಗ್ ಜಾಕೆಟು. ಸೊ ಬ್ಲ್ಯಾಕಲ್ಲೂ ಸಿಗುತ್ತೆ ನಿಮಗೆ. ರಾಯಲ್ ಎನ್ಫೀಲ್ಡ್ ನಡ್ಕೊಂಬಂದಿರೋ ದಾರಿ ನೋಡುವ. ಸೊ 1901 ಸೊ ನಿಮಗೆ ಎಕ್ಸಾಸ್ಟ್ ಕೂಡ ಸಿಗುತ್ತೆ. ಸೊ ಎಲ್ಲ ಬ್ರ್ಯಾಂಡೆಡ್ ರಾಯಲ್ ಎನ್ಫೀಲ್ಡ್ನವ್ರದೇ. ಸೊ ಲೋಕಲ್ ಯಾವುದು ಸಿಗೋಲ್ಲ ನಿಮಗೆ, ಏನೇ ತಗೊಂಡ್ರು ಬ್ರ್ಯಾಂಡೆಡೇ ಸಿಗೋದು ನಿಮಗೆ. ಸೊ ಇಂಜಿನ್ ಪ್ರೊಟೆಕ್ಟ್ ಅವರು ನಿಮಗೆ ಎಲ್ಲ ಸಿಗ್ತವೆ ರಾಯಲ್ ಎನ್ಫೀಲ್ಡ್ ಎನ್ಫೀಲ್ಡಿಗೆ ಬಂದರೆ. ಸೊ ಇದು ಬ್ಲ್ಯಾಕ್ ಪ್ಯಾನಿಯರ್ಸು, ಸೊ ಬ್ಲ್ಯಾಕು, ಇಲ್ಲಿ ಬಿಟ್ಟರೆ ಸಿಲ್ವರ್ ಇದೆ. ಸೊ ಹಾಗೆ ನೀವು ಬಂದರೆ ಕೀ ಬೆಂಚು ಎಲ್ಲ ಸಿಗ್ತವೆ ನಿಮಗೆ ಇಲ್ಲಿ. ಸೊ ಕೀ ಬೆಂಚು, ಬೆಲ್ಟು, ಓ ಸೂಪರ್. ರಾಯಲ್ ಎನ್ಫೀಲ್ಡ್ನವ್ರ ಜಾಕೆಟ್ ನೋಡೋಣ. ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ನಿಮಗೆ ನೆಕ್ಸ್ಟ್ ಟೈಮ್ ಬಂದಾಗ ಕ್ಲಿಯರಾಗಿ ತೋರಿಸ್ತೀನಿ ಯಾವ ಜಾಕೆಟ್ ಎಷ್ಟೆಷ್ಟು ಏನು ಕಾಸ್ಟು ಅಂತೇಳಿ. ಸೊ ಫಸ್ಟ್ ಟೈಮ್ ಬಂದಿದ್ದೀನಲ್ಲ, ಹಾಗಾಗಿ ಸೊ ನಾ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ. ಇಲ್ಲಿ ತನಕ ನೀವು ರೈಡಿಂಗ್ ಜಾಕೆಟ್ಸ್ ಎಲ್ಲ ನೋಡಿದ್ರಲ್ಲ, ಅದನ್ನ ನೆಕ್ಸ್ಟ್ ಟೈಮ್ ಬಂದಾಗ ಯಾವಾಗ ಕ್ಲಿಯರ್ ಫ್ರೀ ಇದ್ದಾಗ ಬಂದಾಗ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಏನೇನು ಪಾರ್ಟ್ಸ್ ಸಿಗುತ್ತೆ ಏನಂತ ಕ್ಲಿಯರಾಗಿ. ಸ್ವಲ್ಪ ಶೋರೂಮಲ್ಲಿ ಯಾವ ಗಾಡಿ ಇದೆ ಅಂತ ನಾನು ಇಂಟರ್ಸೆಪ್ಟರ್ 650. ಸೊ ಇಂಟರ್ಸೆಪ್ಟರ್ 650 ಸಖತ್ತಾಗಿದೆ, ವೈಟು ರೆಡ್ ಕಾಂಬಿನೇಷನ್ನು ಸಖತ್ತಾಗಿದೆ. ಹಾಗೆ ನಿಮಗೆ ಗಾಡಿ ರಿವ್ಯೂ ಏನಾದ್ರು ಬೇಕಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ, ಸದ್ಯದರಲ್ಲೇ ಅದನ್ನು ಮಾಡ್ತೀನಿ. ಸೊ ಗಾಡಿ ಒಂದಕ್ಕೊಂದು ಸಖತ್ತಾಗಿದ್ದಾವೆ. ಇದು ಒಂಥರ ಹಳೆ ಮಾಡಲ್ ಇದ್ದಂಗೆ, ಇದು ಬುಲೆಟ್ 350 ಹಳೇ ಮಾಡಲು. ಇದರಿಂದನೇ ಇಷ್ಟೆಲ್ಲ ಬಂದಿರೋದು. ಸೊ ಬುಲೆಟ್ 350, ಸೊ ಮೆಟ್ರೋ 350 ನೋಡಿದ್ರಲ್ಲ. ಸೊ ಅದೇ ವೈಟ್ ಕಾಂಬಿನೇಷನ್ನು, ಅದು ಸೀರಿ ಏನು ಬರುತ್ತೆ, ರೆಡ್ ಬರುತ್ತೆ, ಇದು ಬರುತ್ತೆ ಚಾಕ್ಲೇಟ್ ಚಾಕ್ಲೇಟ್ ಇರ್ಬೋದು. ಸೊ ಕಲರ್ ಚೇಂಜ್ ಅಷ್ಟೇ, ಅದು ಬಿಟ್ಟರೆ ಇದು ಸೇಮೇ ಬಟ್ ಬ್ಲ್ಯಾಕು. ಹಾಗೆ ಇಲ್ಲಿ ನೋಡಿದರೆ ವೈಟು, ಇದು ನೋಡೋಕ್ಕೆ ಒಂಥರ ಮಜಾ ಇದೆ ಗಾಡಿ. ಸೊ ಇದು ಯಾವ್ದು ಗೊತ್ತಾ ಗಾಡಿ, ಕ್ಲಾಸಿಕ್ 350. ಒಂದಾನೊಂದು ಕಾಲದಾಗೆ ಫುಲ್ ಹವಾ ಮಾಡಿದ್ದು ಅಂದರೆ ಈ ಗಾಡಿ, ಯಾರ ಹತ್ರ ನೋಡಿದ್ರು ಕ್ಲಾಸಿಕ್ 350 ಅಂತ ಇದು. ಸೊ ಇದು GT20. GT20 ಇದನ್ನು ನಮ್ಮ ಬ್ರದರ್ ತೊಗೊಂಡಿದ್ದಾನೆ. ಸೊ ಸದ್ಯದ್ರಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಪ್ರೆಸೆಂಟು ನಿಮಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಎಲ್ಲ ನೋಡಿದ್ರಲ್ಲ, ನಿಮಗೆ ಸರ್ವಿಸ್ ಸೆಂಟರ್ ಆ ಥರ ಇದೆ ತೋರಿಸ್ಕೊಂಬಿಡ್ತೀನಿ. ಬನ್ನಿ ಸರ್ವಿಸ್ ಸೆಂಟರ್ ನೋಡ್ಕೊಂಡು ವೀಡಿಯೋನ ಎಂಡ್ ಮಾಡೋಣ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಗ್ಗೆ ಡೀಟೇಲ್ ನೆಕ್ಸ್ಟ್ ಟೈಮ್ ಹೋಗಿ ತೋರಿಸ್ತೀನಿ. ಬನ್ನಿ ಇವಾಗ ಸೀದಾ ಹೋಗಿ ಸರ್ವಿಸ್ ಸೆಂಟರ್ ಯಾವ ಥರ ಇದೆ ನೋಡಿ ವೀಡಿಯೋ ಎಂಡ್ ಮಾಡ್ತೀನಿ. ಬನ್ನಿ, ಇದು ರಾಯಲ್ ಎನ್ಫೀಲ್ಡ್ ಶೋರೂಮು, ವರ್ಕ್ಶಾಪು ಇಲ್ಲಿದೆ. ಸರ್ವಿಸ್ ಹಾಂ
ತಡಿ ಇಲ್ಲಿ ಹೋಗೋಣ, ಫಸ್ಟ್ ಹಂಗೆ ತೋರ್ಸ್ಕೊಂತ ಹೋಗೋಣ. ಸೊ ಇದು ಸರ್ವಿಸ್ ಸೆಂಟ್ರ್ ಶೋರೂಮಲ್ಲಿ. ಸೊ ಅಕಸ್ಮಾತ್ ಬಂದಿರ್ತಾರಲ್ಲ ನೀವು, ಅಕಸ್ಮಾತ್ ಏನಾರ ಟೈಮಿಂಗ್ಸ್ ಇತ್ತು ಅಂದರೆ, ಸೊ ನಿಮಗೆ ರೆಸ್ಟ್ ರೂಮು ವಿತ್ ಎ ಸಿ, ವಿತ್ ಎ ಸಿ ಇದೆ ನೋಡಿ. ಆರಾಮಾಗಿ ಬಂದು ನೀವು ಗಾಡಿ ಏನಾದ್ರು ಸರ್ವಿಸ್ ಆಗ್ತಾ ಇದ್ದೀವಿ, ಆರಾಮ ಇಲ್ಲಿಂದ ನೋಡ್ಬೋದು, ಯಾವ ಟೆನ್ಷನ್ ಇಲ್ಲ. ಸೊ ನೋಡಿ ಇಲ್ಲಿ ಯಾವ ಥರ ಆಗಿದೆ, ನಾನು ನೆಕ್ಸ್ಟ್ ಒಳಗಡೆ ತೋರಿಸ್ತೀನಿ. ಸೊ ನಿಮ್ಮ ಗಾಡಿ ನಿಮ್ಮ ಕಣ್ಮುಂದೇ ರಿಪೇರಿ ಆಗ್ತಾ ಇರುತ್ತೆ, ಅಂದರೆ ಅವು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆರಾಮ ನೀವು ರೆಸ್ಟ್ ಮಾಡ್ಬೋದು, ಪೇಪರ್ಗಳು ಇರುತ್ತೆ, ಆರಾಮ ಚಿಲ್ಲಾಗಿ ಎಂಜಾಯ್ ಮಾಡ್ಬೋದು. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ನಿಜವಲ್ಲ ವೀರೇಶ, ನಿಜವಲ್ಲ ಖುಷಿ ಆಯಿತಾ ಶೋರೂಮ್? ನಿಜವಲ್ಲ ಖುಷಿ ಆಯಿತು. ನಿಮಗೆ ಟೈರ್ಸ್ ಕೂಡ ಸಿಗ್ತವೆ ಇಲ್ಲಿ ಶೋರೂಮಲ್ಲೇ, ಸೂಪರಾಗಿ ಇಷ್ಟ ಆಯಿತು. ಸೊ ಬಂದಿದ್ದು ಫಸ್ಟ್ ಟೈಮು ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ. ಸೊ ನಮ್ಮ ಮನೆ ಹತ್ರ ಬಂದಿದೆ, ಬಟ್ ಅಲ್ಲೂ ಹೋಗಿಲ್ಲ ನಾನು ಹೇಳ್ಬೇಕಂದ್ರೆ, ಒನ್ ಟೈಮ್ ಎರಡು ಟೈಮನ್ನು ಹೋಗಿದ್ದೆ. ಸೊ ಸರ್ವಿಸ್ ನಡೀತಾ ಇದೆ. ಸೊ ನಿಮಗೆ ಪಾರ್ಟ್ಸ್ಗಳೆಲ್ಲ ಇಲ್ಲೇ ಸಿಗ್ತವೆ. ಸೊ ನೋಡಿ ಎಲ್ಲ ವರ್ಕ್ ನಡೀತಾ ಇದೆ. ಸೊ ಇದು ನಮ್ಮ ರಾಯಲ್ ಎನ್ಫೀಲ್ಡ್ ಶೋರೂಮ್ನ ವರ್ಕ್ಶಾಪ್. ಚಸ್ಸಿನೇ ಬಿಸಿಬಿಟ್ಟಿದೆ. ಸೊ ಹಿಮಾಲಯಿಂದ ಫುಲ್ಲು ಬಾಡಿನ ಬಿಸಿಟ್ಬಿಟ್ಟಿದ್ದಾರೆ ಚಸ್ಸಿ. ಹಂಗೆ 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 ಇರ್ಬೋದು ಜೊತೆಗೆ. ನಿಜ ಭಾಳ ಖುಷಿ ಆಗುತ್ತೆ, ಒಂಥರ ಚೆನ್ನಾಗಿದೆ ರಾಯಲ್ ಎನ್ಫೀಲ್ಡಿಂದ. ನನಗೆ ಇಷ್ಟ ಆಗಿದೆ ಅಂದರೆ ಈ ಶೋರೂಮ್ದು, ನನಗೆ ಆರಂಭ ಇರೋದು ಯಮಾಶ್ ಅದು ಸರ್ವಿಸ್ ಸೆಂಟ್ರ್ ಒಳಗಲ್ಲ, ಗೇಟಿದ್ದು ಒಳಗೆ ಕೂಡ ನನಗೆ ಬಿಡಲಿಲ್ಲ ಲಾಸ್ಟ್ ಟೈಮ್, ಅದೇ ನಮ್ಮದೇ ಗಾಡಿ ನೋಡೋಕ್ಕೆ ಬಿಡಲಿಲ್ಲ. ಬಟ್ ಇಲ್ಲಿ ಒಂದೇ ಒಂದು ಮಾತು ಕೇಳೋದಕ್ಕೆ, ಇವಾಗ ನಿಮಗೆ ಗಾಡಿ ಕೂಡ ಕೊಡ್ತಾರೆ, ಟೆಸ್ಟ್ ಡ್ರೈವ್ ಮಾಡ್ತೀರಾ ಸರಿ ಗಾಡಿ ತಗೊಂಡೋಗಿ, ಸರ್ವಿಸ್ ನೋಡ್ತೀರಾ ಸರಿ ನೋಡಿ, ಫುಲ್ಲು ಫ್ರೀ ಆಗಿಬಿಟ್ಟಿದ್ದಾರೆ, ಒಂಥರ ನಮ್ಮದೇ ಅನ್ನೋ ಥರ ಅಡ್ಡಾಡ್ತಾ ಇದ್ದೀವಿ. ಯಾಕೆ ಗೊತ್ತಾ ಖುಷಿ ಆಯಿತು? ರಾಯಲ್ ಎನ್ಫೀಲ್ಡ್ ಅಂದ್ರೆ ಏನು ಹೇಳೋ, ಏನು ಬ್ರ್ಯಾಂಡ್ ಆಫ್ ಇಂಡಿಯಾ, ಇಂಡಿಯನ್ ಬ್ರ್ಯಾಂಡ್, ಹಂಗಾಗಿ ಇಂಡಿಯನ್ ಇಂಡಿಯನ್ ಸಪೋರ್ಟ್ ಮಾಡ್ತಾರೆ. ಎಮ್ ಐ ಶೋರೂಮ್ ಯಾವ್ದು ಹೇಳೋ, ಇಟಲಿ, ಇಟಲಿನೇ ಫ್ರಾನ್ಸ್ ಅದು, ಇಟಲಿ ಇರ್ಬೇಕಾದ್ರೆ ಫ್ರಾನ್ಸ್ ಇಟಲಿನ ಬೇರೆ ದೇಶದ್ದು ಅದು ಸಪೋರ್ಟ್ ಮಾಡಲ್ಲ, ರಾಯಲ್ ಎನ್ಫೀಲ್ಡ್ ಇಂಡಿಯಾದ ಸಪೋರ್ಟ್ ಮಾಡೋ ಮಾಡ್ತಾರೆ. ಸೊ ಇಷ್ಟೇ, ಇಷ್ಟು ಫ್ರೀಯಾಗಿ ಅಡಾಡ್ತಿದ್ದೀವಿ, ಒಂದು ಮಾತು ಕೂಡ ಬಂದು ಹೇಳ್ತಿಲ್ಲ ಅವರು. ಆಗಲೇ ವಿಡಿಯೋ ಮಾಡ್ತಿದ್ದೀನಿ, ಇವನು ಬೆಳಗ್ಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದಾನೆ, ಇವನು ಪರ್ಮಿಷನ್ ತಗೊಂಡಿದೆ, ನಾನೇ ಇದ್ರಿಂದ ಪರ್ಮಿಷನ್ ಯಾರನ್ನ ಕೇಳಿಲ್ಲ. ಹೌದಾ, ನೋಡಿದ್ರೆ ಪರ್ಮಿಷನ್ ತಗೊಂಡಿಲ್ಲ. ಸೊ ಸಪೋರ್ಟ್ ಅಷ್ಟೇ, ಈ ಥರ ಸಪೋರ್ಟ್ ಇದ್ದರೆ ಎಲ್ಲರಿಗೂ ಒಳ್ಳೆಯದು. ಸೊ ಫೈನಲಿ ಸರ್ವಿಸ್ ಸ್ಟೇಷನ್ ಸರ್ವಿಸಿಂದ ಹೊರಗಡೆ ಬರ್ತಾ ಇದ್ದೀವಿ. ಸೊ ಬಂದು ವಿಡಿಯೋನ ಇಲ್ಲೇ ಏನು ಮಾಡೋಣ ಅಂತ. ಸೊ ಹೇಳಿದಲ್ಲ, ಏನೋ ಫಸ್ಟ್ ಟೈಮ್ ನಾನು ರಾಯಲ್ ಎನ್ಫೀಲ್ಡ್ ಬಂದಿರೋದು, ಇಲ್ಲಿ ತನಕ ನಾನು ಯಾವ ಶೋರೂಮ್ಗಳು ಆಲ್ಮೋಸ್ಟ್ ಹೋಗಿಲ್ಲ, ಯಾಕಂದರೆ ನಾನು ತಗೊಂಡಿರೋ ಯಮ ಗಾಡಿ ಆಗಿರೋದ್ರಿಂದ ಯಮ ಶೋರೂಮ್ ಅಷ್ಟೇ ಹೋಗಿರೋದು. ಬೇಡ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಪ್ರೆಸೆಂಟ್ ಇವಾಗ ರಾಯಲ್ ಎನ್ಫೀಲ್ಡ್ ಬಂದೆ, ನಿಜಲ್ಲಿ ಹೇಳ್ತಿದ್ದೀನಿ ಭಾಳ ಖುಷಿ ಆಯಿತು. ಈ ಥರ ಏನೋ ಅತಿಯೋಗ್ತಿ ಅಂತಾರಲ್ಲ, ಸೊ ಆ ಥರ ಏನಲ್ಲ, ಭಾಳ ಖುಷಿ ಆಯಿತು ಎರಡನೇ ಎನ್ಫೀಲ್ಡಿಗೆ ಬಂದು. ಸೊ ಇಲ್ಲಿ ನೋಡಿ ಗಾಡಿ ಟೆಸ್ಟ್ ಡ್ರೈವಿಗೆ ಇದ್ದಾವೆ. ಸೊ ಬೇಕಂದ್ರೆ ಇವತ್ತು ತಗೊಂಡೋಗ್ಬೋದು, ಬಟ್ ನಮ್ಮದು ಎಜ್ ಅಮೌಂಟು ಸ್ವಲ್ಪ ಕಟ್ಟಾಗಿರೋದ್ರಿಂದ. ಸೊ ನೆಕ್ಸ್ಟ್ ಸದ್ಯದರಲ್ಲೇ ನೀವು ಕಮೆಂಟ್ ಮಾಡಿ, ಮಿನಿಮಮ್ ಒಂದು 50 ಕಮೆಂಟ್ ಬಂತು ಅಂದರೆ, ಸೊ 100 ಗಾಡಿ ಅಲ್ಲ, ಒಂದು 10 ಗಾಡಿ ರಿವ್ಯೂ ಮಾಡ್ಬಿಡ್ತೀನಿ, ಒನ್ ಬೈ ಒನ್ 10 ಗಾಡಿ ರಿವ್ಯೂ ಮಾಡ್ಬಿಡ್ತೀನಿ ರಾಯಲ್ ಎನ್ಫೀಲ್ಡಲ್ಲಿ ಎಷ್ಟು ಗಾಡಿಗಳಿದ್ದಾವೆ ಎಲ್ಲ ರಿವ್ಯೂ ಮಾಡೋಣ ಅಂತೇಳಿ. ಸೊ ಸದ್ಯದರಲ್ಲೇ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಮತ್ತೆ ಸೇರ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಇಲ್ಲೇ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದೆ ಒಂದು ಕಮೆಂಟ್ ಮಾಡಿ, ಸೊ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ ಫಾರ್ ವಾಚಿಂಗ್, ಇದು ನಮ್ಮ ದಾವಣಗೆರೆ. ಸೊ ಸದ್ಯದರಲ್ಲೇ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗಳ ಜೊತೆ ಸದ್ಯದರಲ್ಲೇ ಮತ್ತೆ ಬರ್ತಾ ಇರ್ತೀನಿ. ಸೊ ಅದೆಲ್ಲ ನಿಮ್ಮ ಕೈಲಿದೆ, ಯಾವ ಥರ ಕಮೆಂಟ್ ಮಾಡ್ತೀರಾ, ಯಾವ ಥರ ಶೇರ್ ಮಾಡ್ತೀರಾ ವಿಡಿಯೋನ, ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂತ ನಿಮ್ಮೇ ಡಿಪೆಂಡು. ಸೊ ಸದ್ಯದರಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಸೊ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಸಲಹೆಗೆ ಸಪೋರ್ಟ್ ಮಾಡ್ತೀರಾ ಅಂತ ಬಸ್ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಸದ್ಯದಲ್ಲಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಸನ್ರೈಸ್ ಅಲ್ಲಿ ಆಗುತ್ತೆ, ಬನ್ನಿ ಜೈಲಿ ಹೋಗೋಣ. ಸಂಡೇ ರೆಡಿ ಇವತ್ತು, ದಾವಣಗೆರೆ ಟು ಚನ್ನಗಿರಿ. ಸೊ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಗೊತ್ತಿಲ್ಲ. ಸೊ ನನಗೂ ಭಾಳ ದಿವಸದ ಆಸೆ, ಅದು ಇವತ್ತು ಈಡೇರ್ತಾ ಇದೆ. ಆಲದ ಮರ ನೆಡೋದೆ, ಯಾರು ಬಗೆಯಕ್ಕೆ ಹೋಗ್ಬೇಡ್ರಪ್ಪ. ನಿಮ್ಮ ಹೆಸರು ಹೆಂಗಿರ್ಬೇಕು ಅಂದ್ರೆ ಇತಿಹಾಸ ಪುಟದಾಗ ಬರೀಬೇಕು ಅಂತ ಬರದ ಚಳಿಗೆ ತಡಗ. ರವೆ ಉಂಡೆ ತಿನ್ಕೊಂಡು ಬಿಸ್ಕತ್ ತಿಂತಾ ಇದೀವಿ.